ನಮಸ್ಕಾರ ಗೆಳೆಯರೇ. ಈ ಪ್ರಪಂಚ ತುಂಬ ವಿಶಾಲವಾದದ್ದು. ಇಲ್ಲಿ ನಾವು ಹಲವಾರು ಜನರನ್ನು ನೋಡುತ್ತೇವೆ. ಆದರೆ ಅದರಲ್ಲಿ ಯಾರು ತಮ್ಮ ಜೀವನದಲ್ಲಿ ಅತ್ಯುತ್ತಮವಾದದ್ದನ್ನು ಸಾಧಿಸಿರುತ್ತಾರೋ ಅವರ ನೆನಪು ಹೆಸರನ್ನು ನಾವು ನೆನಪಿಡುತ್ತೇವೆ. ನಮ್ಮ ಪರಿಚಯ ಅವರಿಗಿಲ್ಲದಿದ್ದರೂ ಅವರ ಪರಿಚಯ ನಮಗಿರುತ್ತದೆ, ಏಕೆಂದರೆ ಅವರು ಸಾಧಕರು. ಹಾಗಾದರೆ ನಮಗೆ ಅಂತಹ ಸಾಧನೆ ಮಾಡಲಿಕ್ಕೆ ಆಗುವುದಿಲ್ಲವೇ? ನಮ್ಮನ್ನು ಎಲ್ಲರೂ ನೆನಪಿಟ್ಟುಕೊಳ್ಳುವಂತೆ ಮಾಡಲಿಕ್ಕಾಗುವುದಿಲ್ಲವೇ? ಇಂತಹ ಪ್ರಶ್ನೆ ನಿಮ್ಮಲ್ಲಿ ಮೂಡಿರುತ್ತವೆ. ಆದರೆ ಅದರಲ್ಲಿ ಆಗುತ್ತದೆ ಎನ್ನುವರು ಕೆಲವರಾದರೆ ನಮ್ಮಿಂದೇನಾಗುತ್ತದೆ, ನಮ್ಮಿಂದಾಗದು ಎನ್ನುವರೇ ಹಲವರು. ನೋಡಿ ಗೆಳೆಯರೆ, ಹುಟ್ಟುತ್ತಾನೆ ಯಾರು ಜಾಣರಾಗಿರುವುದಿಲ್ಲ. ನೋಡುತ್ತಾ ಕಲಿತು ಕಲಿತು ಜಾಣರಾಗುತ್ತಾರೆ. ಅದರ ಹಿಂದೆ ಅವರ ಸಾಕಷ್ಟು ಪರಿಶ್ರಮ, ಪ್ರಯತ್ನ ಮತ್ತು ತಾಳ್ಮೆ ಅಡಗಿರುತ್ತದೆ. ಇದೆಲ್ಲದರ ಫಲವೇ ಸಾಧನೆಯಾಗಿ ಅವರ ಜೀವನದಲ್ಲಿ ಹೊರಹೊಮ್ಮುತ್ತದೆ. ನಿಮ್ಗೆ ಗೊತ್ತಿರಬೇಕು, ಐನ್ಸ್ಟೀನ್ ಜಗತ್ತಿನ ಒಬ್ಬ ಮಹಾನ್ ವಿಜ್ಞಾನಿ. ಇವರು ಚಿಕ್ಕವರಿರುವಾಗ ಅವರಿಗೆ ಸರಿಯಾದ ಅಕ್ಷರಗಳ ಜ್ಞಾನವೇ ಇಲ್ಲವೆಂದು ಅವರನ್ನು ಶಾಲೆಯಿಂದ ಹೊರಹಾಕಲಾಯಿತು. ಆದರೆ ಅವರ ತಾಯಿಯ ಒಂದು ಪ್ರೇರಣೆ ಸಹಾಯದಿಂದ ಜಗತ್ತೇ ತಮ್ಮತ್ತ ನೋಡುವಂತಹ ಸಾಧನೆ ಮಾಡಿದವರು ಐನ್ಸ್ಟೀನ್. ಇಲ್ಲಿ ಯಾರೂ ದಡ್ಡರಲ್ಲ, ಎಲ್ಲರಲ್ಲೂ ಒಂದಲ್ಲ ಒಂದು ಸೂಕ್ತ ಜ್ಞಾನ ಅಡಗಿರುತ್ತದೆ. ಅದನ್ನು ನಾವು ನಮ್ಮ ಪರಿಶ್ರಮ, ತಾಳ್ಮೆಯಿಂದ ಹೊರಹಾಕಬೇಕು. ಅಂದಾಗ ನಾವು ಸಾಧಕರ ಸಾಲಿನಲ್ಲಿ ನಿಲ್ಲಬಹುದು. ಸಾಧನೆಯ ಹಾದಿಯಲ್ಲಿ ಸಾಕಷ್ಟು ಪ್ರಯತ್ನ ಮತ್ತು ತಾಳ್ಮೆ ತುಂಬ ಅತ್ಯಗತ್ಯ. ಅಡೆತಡೆಗಳು ತುಂಬ ಬರುತ್ತಿರುತ್ತವೆ. ಹಾಗಂತ ಒಂದೆರಡು ಬಾರಿ ಪ್ರಯತ್ನಿಸಿ ಇದು ನನ್ನಿಂದಾಗದು ಎಂದು ಕೈಚೆಲ್ಲುವವರೇ ಹಲವರು. ಗೆಳೆಯರೆ, ಗೊತ್ತಿರಲಿ, ಥಾಮಸ್ ಆಲ್ವಾ ಎಡಿಸನ್ ಎಂಬಂಥ ಒಬ್ಬ ವಿಜ್ಞಾನಿ ಬಲ್ಬನ್ನು ಕಂಡುಹಿಡಿಯುವ ಮೂಲಕ ಅವನು ಜಗತ್ತಿಗೆ ಚಿರಪರಿಚಿತ. ಈ ಒಬ್ಬ ವಿಜ್ಞಾನಿ ಮೊದಲು ಸಾವಿರಾರು ಬಾರಿ ಈ ಒಂದು ಬಲ್ಬ್ ಕಂಡುಹಿಡಿಯುವಲ್ಲಿ ವಿಫಲರಾಗಿದ್ದರಂತೆ. ನಂತರ ಅವರು ಯಶಸ್ಸನ್ನು ಕಾಣ್ತಾರೆ. ಈ ಬಗ್ಗೆ ಅವರಲ್ಲಿ ಕೇಳಿದಾಗ ಅವರು, ಅದಷ್ಟು ಬಾರಿ ನಾನು ಹೊಸ ಹೊಸತನ್ನು ಕಲಿತಿದ್ದೇನೆ, ಸಾವಿರ ಬಾರಿ ನಾನು ಪ್ರಯತ್ನಿಸಿ ವಿಫಲ ಆಗಿದೆ ಅಂತ ಅಂದ್ಕೊಳ್ಳಿಲ್ಲ, ಅದರ ಬದಲಾಗಿ ಏನಂತಂದರೆ ಹೊಸ ಹೊಸತನ್ನು ನಾನು ಕಲಿತೆ ಅಂತೇಳಿ ಅವರು ತಿಳ್ಕೊಂಡ್ರು. ಹಾಗೇನಾದರೂ ಅವರು ಕೈ ಚೆಲ್ಲಿದ್ದರೆ ಇವತ್ತು ಅವರ ಹೆಸರು ನಮ್ಮ ನಿಮ್ಮ ಬಾಯಲ್ಲಿ ಬರುತ್ತಿರಲಿಲ್ಲ. ಅದೇ ರೀತಿ ನಮ್ಮ ಮಾಜಿ ರಾಷ್ಟ್ರಪತಿಗಳಾದಂತಹ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಕೂಡ ತಮ್ಮ ರಾಕೆಟ್ ಉಡಾವಣೆಯ ಮೊದಲ ಪ್ರಯತ್ನದಲ್ಲಿ ವಿಫಲರಾಗಿದ್ದಾಗ ತುಂಬ ಹತಾಶರಾಗಿದ್ದರು. ಆದರೆ ಮತ್ತೆ ಛಲಬಿಡದೆ ಪ್ರಯತ್ನಿಸಿ ಹಗಲು ರಾತ್ರಿ ಎನ್ನದೆ ನಿದ್ದೆಗೆಟ್ಟು ಎರಡನೇ ಪ್ರಯತ್ನದಲ್ಲಿ ಯಶಸ್ಸನ್ನು ಸಾಧಿಸಿದರು. ಹಾಗಾಗಿ ಅವರನ್ನು ನಾವು ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತೇಳಿ ಕರಿತೀವಿ. ಇವತ್ತಿಗೂ ಕೂಡ ಅವರನ್ನು ನಾವು ನೆನೆಸ್ತೀವಿ. ಅವರು ನಮ್ಮೊಂದಿಗೆ ಇದ್ದದೇ ಇದ್ದರೂ ಕೂಡ ಅವರು ಮಾಡಿದಂತಹ ಸಾಧನೆ, ಅವರು ನಮಗೆ ಹಾಕಿಕೊಟ್ಟಂತಹ ಮಾರ್ಗದರ್ಶನ ಎಂದಿಗೂ ಕೂಡ ನಮ್ಮ ಜೊತೆ ಇರುತ್ತದೆ. ಹೀಗೆ ನಾವು ಸಾಧಿಸಬೇಕೆಂದಿರುವುದನ್ನು ಬಿಡದೆ ಪ್ರಯತ್ನಿಸುತ್ತಿರಬೇಕು. ಇಲ್ಲಿ ಕೆಲವರು ಸರ್ಕಾರಿ ಹುದ್ದೆಗೋಸ್ಕರ, ಅಂದರೆ KS ಆಗಿರ್ಬೋದು, PSI, ಪೊಲೀಸ್, IAS, SDA, FDA, PDO ಮುಂತಾದ ತಮ್ಮ ಕನಸಿನ ಹುದ್ದೆಯನ್ನು ಅಲಂಕರಿಸಬೇಕೆಂದುಕೊಂಡರು. ಆದರೆ ಒಂದೆರಡು ಪ್ರಯತ್ನದಲ್ಲಿ ವಿಫಲರಾದಾಗ ಇದು ನಮ್ಮಿಂದ ಸಾಧ್ಯವಾಗುವುದಿಲ್ಲವೇನೋ ಎಂಬ ಮನೋಧಾರಣೆಯನ್ನು ತಾಳುತ್ತೀರಿ. ಈ ರೀತಿಯಾದ ಮನೋಸ್ಥಿತಿಯನ್ನು ಹೊಂದದೆ ನಿಮ್ಮ ಬಗ್ಗೆ, ನಿಮ್ಮ ಭವಿಷ್ಯದ ಬಗ್ಗೆ, ನಿಮ್ಮ ಮೇಲೆ ಸಾಕಷ್ಟು ಪ್ರೀತಿ ವಿಶ್ವಾಸವನ್ನು ಹೊಂದಿರುವಂಥ ನಿಮ್ಮ ತಂದೆ ತಾಯಿಯರ ಬಗ್ಗೆ ಒಮ್ಮೆ ಯೋಚಿಸಿ ನೋಡಿ. ಛಲಬಿಡದೆ 100ಕ್ಕೆ 100ರಷ್ಟು ಪ್ರಯತ್ನಿಸಿ. ಅಂದಾಗ ನೀವು ಅಂದುಕೊಂಡದನ್ನು ಸಾಧಿಸುತ್ತೀರಿ. ಟ್ರೈ ಆ್ಯಂಡ್ ಟ್ರೈ ಅಗೇನ್ ಅಂಟಿಲ್ ದೆನ್ ಸಕ್ಸೀಡ್ ಎನ್ನುವ ರೀತಿ ಯಶಸ್ಸನ್ನು ಕಾಣುವವರೆಗೆ ಪ್ರಯತ್ನಿಸಿ. ನಿಮ್ಮ ಗುರಿ ಮುಟ್ಟೇ ಮುಟ್ಟುತ್ತೀರಿ. ಪ್ರಾಮಾಣಿಕ ಪ್ರಯತ್ನಕ್ಕೆ ಪ್ರತಿಫಲ ಯಾವಾಗಲೂ ಇದ್ದೇ ಇರುತ್ತದೆ. ಸಾಧಕರ ಜೀವನದ ಇತಿಹಾಸವನ್ನು ಓದುತ್ತೀರಿ. ಇವು ನಿಮಗೆ ನಿಮ್ಮ ಒಂದು ಹಾದಿಯಲ್ಲಿ ಯಾವುದೇ ಅಡೆತಡೆಗಳು ಬಂದಾಗ ಹೇಗೆ ಅವುಗಳಿಂದ ಪಾರಾಗಬೇಕು ಎಂಬಂಥ ಒಂದು ಪ್ರೇರಣೆಯನ್ನು ನೀಡುತ್ತವೆ. ಗೆಳೆಯರಿ, ಹೇಳಿ ಎದ್ದೇಳಿ, ಗುರಿ ಮುಟ್ಟುವವರೆಗೂ ನಿಲ್ಲದಿರಿ ಎಂಬ ವಿವೇಕವಾಣಿಯನ್ನು ಎಂದು ಮರೆಯದಿರಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾಗಿದ್ದರೆ, ನಿಮ್ಮಲ್ಲೇನಾದರೂ ಸ್ಫೂರ್ತಿ ತುಂಬುವಂಥ ಒಂದು ಕೆಲಸ ಮಾಡಿದರೆ ಲೈಕ್ ಮಾಡಿ, ಇಲ್ಲವಾಗಿದ್ದರೆ ಡಿಸ್ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ, ಏಕೆಂದರೆ ಇದು ನನಗೆ ಮುಂದಿನ ಒಂದು ವಿಡಿಯೋ ಮಾಡಲು ಸ್ಫೂರ್ತಿಯನ್ನು ನೀಡುತ್ತದೆ. ಧನ್ಯವಾದಗಳು. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.